ನಮಸ್ಕಾರ ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಕೋಮಲಾನಾಥ್. ವಾರ್ತೆಗಳ ವಿವರ. ಅಕ್ರಮ ಮದ್ಯ ಮಾರಾಟ ತಡೆಗೆ ಅಬಕಾರಿ ಹಾಗೂ ಪೊಲೀಸ್ ಅಧಿಕಾರಿಗಳು ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳಬೇಕು ಎಂದು ಮದ್ಯಪಾನ ಸಮನ್ವಯ ಮಂಡಳಿ ಅಧ್ಯಕ್ಷ ರುದ್ರಪ್ಪ ಹೇಳಿದರು. ಗ್ರಾಮಾಂತರ ಪ್ರದೇಶಗಳಲ್ಲಿ ನಿರಂತರವಾಗಿ ನಡೆಯುತ್ತಿರುವ ಅಕ್ರಮ ಮದ್ಯ ಮಾರಾಟವನ್ನು ನಿಯಂತ್ರಿಸಲು ಪೊಲೀಸ್ ಮತ್ತು ಅಬಕಾರಿ ಇಲಾಖೆ ಅಧಿಕಾರಿಗಳಿಗೆ ರಾಜ್ಯ ಮದ್ಯಪಾನ ಸಂಯಮ ಮಂಡಳಿ ಅಧ್ಯಕ್ಷ ಎಚ್ಸಿ ರುದ್ರಪ್ಪ ಸೂಚನೆ ನೀಡಿದರು. ತುಮಕೂರು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಅಧ್ಯಕ್ಷ ಎಚ್ಸಿ ರುದ್ರಪ್ಪರವರ ಅಧ್ಯಕ್ಷತೆಯಲ್ಲಿ ನಡೆದ ಅಧಿಕಾರಿಗಳ ಸಭೆಯಲ್ಲಿ ಪೊಲೀಸ್ ಅಧಿಕಾರಿ ನಾಗರಾಜ್ ಮತ್ತು ಅಬಕಾರಿ ಜಿಲ್ಲಾಧಿಕಾರಿ ಜಿಎಚ್ ಗಿರಿರವರಿಗೆ ಅಧ್ಯಕ್ಷರು ಸೂಚನೆ ನೀಡಿದರು. ಮದ್ಯವನ್ನು ನಗರ ಪ್ರದೇಶದಿಂದ ತೆಗೆದುಕೊಂಡು ಹೋಗಿ ಗದ್ದೆ ಹೊಲಗಳಲ್ಲಿ ಇಟ್ಟುಕೊಂಡು ಮಾರಾಟ ಮಾಡುತ್ತಿರುವ ಪ್ರಕರಣಗಳು ಹೆಚ್ಚಾಗಿದ್ದು ಇಂತಹ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಕಡಿವಾಣ ಹಾಕುವುದು ಅತ್ಯವಶ್ಯಕವಾಗಿದೆ ಎಂದು ಅಧಿಕಾರಿಗಳಿಗೆ ತಾಕೀತು ಮಾಡಿದರು. ನಾವು ನಿಮ್ಮ ಕಾನೂನು ವ್ಯಾಪ್ತಿನಲ್ಲಿ ನೀವು ಕೆಲಸ ಮಾಡಿ ಅಂತ ಕೇಳುವಂತ ಪ್ರಶ್ನೆ ನಿಮ್ಮ ಚೌಕಟ್ಟು ಎತ್ತಿದ್ದೀವಿ ಹಿಂದೆ ಕಾನೂನು ಕ್ರಮ ಮಾಡಿದ್ದಾರೆ. ನೀವು ನೈಸ್ ಆಗಲಿ ಇನ್ನೊಂದು ಇಲ್ಲಿ ಜಾತ್ರೆಗೆ ಇರಬಾರ್ದು, ದೇವಸ್ಥಾನ ಇರಬಾರ್ದು, ಹಾಸ್ಪಿಟಲ್ ಹತ್ರ ಇರಬಾರ್ದು, ಇಂಥವೆಲ್ಲ ಕಂಡೀಷನ್ಸ್ ಇದೆ. ರೂಲ್ ಫಿಕ್ಸಿನ ಯಾವ್ದು ಆ ವ್ಯಾಪ್ತಿ ಮೀರಿ ಕೆಲವರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಆಮೇಲೆ ಆ ವ್ಯಾಪ್ತಿ ಒಳಗೂ ಕೆಲವರು ಓಪನ್ ಆಗಿ ಬೆಳಗ್ಗೆಯಿಂದ ರಾತ್ರಿ 11 ಗಂಟೆವರೆಗೂ ಇವೆಲ್ಲ ನಡೀತಾನೆ ಇದೆ. ಅಂತವ್ರ ಮೇಲೆ ನೀವೇನೇನು ಕಂಟ್ರೋಲ್ ಆಗಿದ್ದೀವಿ? ನಮ್ಮ ತುಮಕೂರು ಡಿಸ್ಟ್ರಿಕ್ಟ್ ಅಂತ ಕಾರಣ. ಆಮೇಲೆ ರೀಸೆಂಟ್ ಆಗಿ ಸುಪ್ರೀಂ ಕೋರ್ಟ್ ಆಡ್ಬೋದ, ಅದಾದ್ಮೇಲೆ ಅದ್ರ ಮೇಲೆ ನೀವೇನಾದ್ರು ಆಕ್ಷನ್ ಅದೆಲ್ಲ ಸ್ವಲ್ಪ ಬೇಕು. ಹಳ್ಳಿಗಳಲ್ಲಿ ಅಕ್ರಮ ಮದ್ಯ ವಶಪಡಿಸಿಕೊಂಡು ಕೇಸ್ ಹಾಕಿದರೆ ಯಾವುದೇ ಪ್ರಯೋಜನವಾಗುವುದಿಲ್ಲ. ಪೊಲೀಸ್ ಮತ್ತು ಅಬಕಾರಿ ಇಲಾಖೆ ಅಧಿಕಾರಿಗಳು ಜಂಟಿಯಾಗಿ ಸಾಮಾಜಿಕ ಅರಿವು ಮೂಡಿಸುವ ಮೂಲಕ ಮದ್ಯ ನಿಷೇಧ ಮಾಡಬೇಕೆಂದು ಮಂಡಳಿ ಕಾರ್ಯದರ್ಶಿ ಪಾತರಾಜ್ ಮನವಿ ಮಾಡಿಕೊಂಡರು. ಹಳ್ಳಿಗಳಲ್ಲಿ ಮಹಿಳೆಯರು ಮಕ್ಕಳು ಕುಡಿತಕ್ಕೆ ದಾಸರಾಗುತ್ತಿದ್ದು ಇದಕ್ಕೆ ಕಡಿವಾಣ ಹಾಕಬೇಕೆಂದು ಪಾತರಾಜ್ ತಿಳಿಸಿದರು. ಹಳ್ಳಿಗಳಲ್ಲಿ ಮದ್ಯ ಮಾರಾಟ ಆಗದಂತೆ ಬೀಟ್ ಪೊಲೀಸರಿಗೆ ಹೊಣೆ ಹಾಕಲಾಗುವುದೆಂದು ನಗರ ಡಿವೈಎಸ್ಪಿ ನಾಗರಾಜ್ ಸಭೆಯಲ್ಲಿ ತಿಳಿಸಿದರು. ತುಂಬಾ ಎಫೆಕ್ಟಿವ್ ಆಗಬೇಕಂದ್ರೆ ಗ್ರಾಮ ಪಂಚಾಯತಿ ಮೆಂಬರ್ಸ್ ಅವರಿಂದ ಏನು ನಡೆಯೋದಿಲ್ಲ. ತಾವೇನಾದ್ರೂ ಒಂದು ಹಂತದಲ್ಲಿ ಗ್ರಾಮ ಪಂಚಾಯತಿ ಮೆಂಬರ್ಸ್ಗೆ ಒಂದು ಸರ್ಕ್ಯುಲರ್ ಕಳಿಸಿ ಪಿಡಿಒಗಳಿಗೆ ತಾವು ಕಳಿಸಿದ್ರೆ ಊರಲ್ಲಿ ಏನಾದ್ರು ಮಾಡಿದ್ರೆ ನಿಮ್ಮ ಮೇಲೆ ಕ್ರಮ ತಗೋತೀವಿ. ಯಾಕಂದ್ರೆ 24 ಗಂಟೆ ಅವರಲ್ಲಿ ಇರ್ತಾರೆ, ಅವ್ರು ಗೊತ್ತಾಗ್ತದೆ, ಅದನ್ನು ಸ್ವಲ್ಪ ಮೋರ್ ಎಫೆಕ್ಟಿವ್ ಆಗ್ತದೆ. ರಾಜ್ಯ ಮತ್ತು ರಾಷ್ಟೀಯ ಹೆದ್ದಾರಿಗಳಲ್ಲಿ ನಾಯಿ ಕೊಡೆಯಂತೆ ವೈನ್ ಸ್ಟೋರ್ಗಳು ತಲೆ ಎತ್ತುತ್ತಿದ್ದು ಇದಕ್ಕೆ ಕಡಿವಾಣ ಹಾಕಲು ಇಲಾಖೆ ಎಲ್ಲಾ ರೀತಿಯ ಕ್ರಮ ಕೈಗೊಳ್ಳುತ್ತಿದೆ ಎಂದು ಅಬಕಾರಿ ಜಿಲ್ಲಾಧಿಕಾರಿ ಜಿಎಚ್ ಗಿರಿರವರು ಸಭೆಗೆ ತಿಳಿಸಿದರು. ಗೋವಾ ಕಡೆಯಿಂದ ಬರುವಂತದ್ದು, ಕೆಲವರೆಲ್ಲ ಅವರೇ ತಯಾರು ಮಾಡಿಕೊಳ್ಳುವಂತದ್ದು, ಇದಕ್ಕೆಲ್ಲ ಹೆಚ್ಚು ಗಮನ ಕೊಟ್ಟು ಸಾಧ್ಯವಾದಷ್ಟು ನಾವು ಇಂಥವೆಲ್ಲ ನಾವು ಅವಾಯ್ಡ್ ಮಾಡಿ ಕೇಸಸ್ ಬುಕ್ ಮಾಡಿ ಆಲ್ಮೋಸ್ಟ್ ಈಗ ನಿಲ್ಲೋರು ಬಂದಿದೆ ಸರ್. ಇದನ್ನ ಸಿಎಂ ಸರ್ ರಿವ್ಯೂ ಮಾಡಿ ಸರ್, 2 ಇಯರ್ಸ್ ಬ್ಯಾಕ್ ಸರ್ ಎಲ್ಲ ಆಲ್ಮೋಸ್ಟ್ ಕಂಟ್ರೋಲ್ ಇರೋದ್ರಿಂದ ಸರ್ ಅಬಕಾರಿ ಮತ್ತು ಲಾಟ್ರಿಗಳ ನಿಷೇಧ ಅದನ್ನೊಂದು ಅದನ್ನ ಡಿಸ್ಮ್ಯಾಂಟಲ್ ಮಾಡಿದ್ದಾರೆ ಸರ್. ಅದನ್ನ ಸರ್ ಹಾಗಾಗಿ ತಾವು ಹೇಳಿದಾಗೆ ಸರ್ ಇವಾಗ ಸ್ಕ್ವಾಡ್ ಸರ್ ಇತ್ತು ಸರ್, ಈಗ ಬ್ಯಾನ್ ಮಾಡಿದ್ದಾರೆ. ಆಸ್ಪತ್ರೆ ವೈನ್ ಸ್ಟೋರ್ಗಳ ಬಳಿ ವೈನ್ ಸ್ಟೋರ್ ಆರಂಭಿಸಲು ಯಾವುದೇ ಅನುಮತಿ ನೀಡುತ್ತಿಲ್ಲವೆಂದು ಸ್ಪಷ್ಟಪಡಿಸಿದರು. ಬರುವ ಜುಲೈ 3ರಂದು ತುಮಕೂರಿನಲ್ಲಿ ವಿಶ್ವ ಮಾದಕ ವಸ್ತು ವಿರೋಧಿ ಸಪ್ತಾಹವನ್ನು ಹಮ್ಮಿಕೊಂಡಿದ್ದು ಸಪ್ತಾಹ ಅಂಗವಾಗಿ ಜಾಥಾವನ್ನು ಜಿಲ್ಲಾ ಉಸ್ತುವಾರಿ ಸಚಿವರು ಉದ್ಘಾಟಿಸುವರೆಂದು ಅಧ್ಯಕ್ಷ ರುದ್ರಪ್ಪ ಹೇಳಿದರು. ಈ ಜಾಥಾದಲ್ಲಿ ಸ್ತ್ರೀಶಕ್ತಿ, ಸ್ವಸಹಾಯ ಸಂಘ ಮತ್ತು ಎನ್ಎಸ್ಎಸ್ ವಿದ್ಯಾರ್ಥಿಗಳು ಪಾಲ್ಗೊಳ್ಳುವರೆಂದು ತಿಳಿಸಿದರು. ಹೆಚ್ಚುವರಿ ಜಿಲ್ಲಾಧಿಕಾರಿ ಸಿ ಅನಿತಾ, ಜಿಲ್ಲಾ ಪಂಚಾಯಿತಿ ಸಿಇಒ ಕೆಜಿ ಶಾಂತಾರಾಮ್, ಮಂಡಳಿ ಕಾರ್ಯದರ್ಶಿ ಪಾತರಾಜ್ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಜಿಎಸ್ಟಿ ತೆರಿಗೆ ಕುರಿತು ವರ್ತಕರಿಗೆ ಮಾಹಿತಿ ನೀಡಲು ತುಮಕೂರಿನಲ್ಲಿ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿತ್ತು. ವಾಣಿಜ್ಯ ತೆರಿಗೆ ಉಪ ಆಯುಕ್ತ ವೀರಭದ್ರ ಹಂಚಿನಾಳ್ ಮಾಹಿತಿ ನೀಡಿದರು. ಹೊಸ ತೆರಿಗೆ ಪದ್ಧತಿಯಾದ ಸರಕು ಮತ್ತು ಸೇವಾ ತೆರಿಗೆ ಪದ್ಧತಿ ಭ್ರಷ್ಟತೆ ಕಡಿಮೆ ಮಾಡಿ ಹೆಚ್ಚು ಪಾರದರ್ಶಕವಾಗಿ ವ್ಯವಹಾರ ನಡೆಸಲು ಅನುಕೂಲವಾಗುತ್ತದೆ. ಇದು ದೇಶವನ್ನು ಸಮಾನ ಮಾರುಕಟ್ಟೆಯಡಿ ತರಲಿದ್ದು ಎಲ್ಲಾ ಪರೋಕ್ಷ ತೆರಿಗೆಗಳನ್ನು ಬದಲಾಯಿಸಿ ಒಂದೇ ತೆರಿಗೆ ವ್ಯವಸ್ಥೆಯಡಿ ತರಲಿದೆ ಎಂದು ವಾಣಿಜ್ಯ ತೆರಿಗೆ ಉಪ ಆಯುಕ್ತ ವೀರಭದ್ರ ಹಂಚಿನಾಳ ಹೇಳಿದರು.
ಕೇಂದ್ರ ಸರ್ಕಾರ ಜುಲೈ 1 ದೇಶಾದ್ಯಂತ ಜಿಎಸ್ಟಿ ಕಾಯ್ದೆಯನ್ನು ಜಾರಿಗೊಳಿಸುತ್ತಿರುವ ಹಿನ್ನೆಲೆಯಲ್ಲಿ ತುಮಕೂರಿನ ಗ್ರೈಂಡ್ ಮರ್ಚೆಂಟ್ಸ್ ಅಸೋಸಿಯೇಷನ್ ವರ್ತಕರಿಗೆ ಈ ತೆರಿಗೆ ಪದ್ಧತಿ ಅನುಸರಿಸಬೇಕಾದ ವಿಧಾನಗಳ ಬಗ್ಗೆ ತಿಳಿಸಿಕೊಡುವ ಕಾರ್ಯಾಗಾರ ಏರ್ಪಡಿಸಿತ್ತು. ವೀರಭದ್ರ ಹಂಚಿನಾಳ ಜಿಎಸ್ಟಿ ಬಗ್ಗೆ ಮಾಹಿತಿ ನೀಡಿದರು. ಉದ್ದೇಶಿತ ಕಾಯ್ದೆಯಲ್ಲಿನ ನೋಂದಣಿ, ರಿಟರ್ನ್ಸ್ ಫೈಲಿಂಗ್, ತೆರಿಗೆ ದರ ಮುಂತಾದ ಮಾಹಿತಿಗಳನ್ನು ವ್ಯಾಪಾರಸ್ಥರು, ವಾಣಿಜ್ಯ ಕೈಗಾರಿಕೆ, ಸರ್ವಿಸ್ ಬಾಕ್ಸ್ ಮುಂತಾದ ವಿಷಯಗಳ ಬಗ್ಗೆ ಇರುವ ಅನುಮಾನ, ತೊಂದರೆ ಹಾಗೂ ಅನುಸರಿಸುವ ಕ್ರಮಗಳ ಬಗ್ಗೆ ತಿಳಿಸಿದರು. ಉತ್ಪಾದನೆ, ಮಾರಾಟ, ಬಳಕೆ ವಸ್ತುಗಳು ಮತ್ತು ಸೇವೆಗಳ ಮೇಲೆ ರಾಷ್ಟೀಯ ಮಟ್ಟದಲ್ಲಿ ಹೇರಲಾಗುವ ಸಮಗ್ರ ತೆರಿಗೆಗೆ ಸರಕು ಮತ್ತು ಸೇವಾ ತೆರಿಗೆ ಎಂದು ಕರೆಯಲಾಗುತ್ತದೆ. ಇದು ಭಾರತದ ಅತಿದೊಡ್ಡ ಸೇವಾ ತೆರಿಗೆಗಳಲ್ಲೊಂದು ಎನ್ನಲಾಗಿದೆ. ಗ್ರಾಹಕರು ವಸ್ತುಗಳನ್ನು ಖರೀದಿಸುವಾಗ ಅಥವಾ ಸೇವೆಗಳನ್ನು ಪಡೆದುಕೊಳ್ಳುವಾಗ ಪ್ರತಿ ಹಂತದಲ್ಲೂ ವಿಧಿಸುವ ತೆರಿಗೆ ಇದಾಗಿದೆ. ಈಗಾಗಲೇ ವಿಶ್ವದ 150 ದೇಶಗಳಲ್ಲಿ ಈ ತೆರಿಗೆ ಜಾರಿಯಾಗಿದೆ. ಜಿಎಸ್ಟಿಯಿಂದ ದೇಶವನ್ನು ಸಮಾನ ಮಾರುಕಟ್ಟೆಗೆ ತರುವ ಹಾಗೂ ವಿವಿಧ ತೆರಿಗೆಗಳ ಗೊಂದಲ ನಿವಾರಿಸಿ ಒಂದೇ ತೆರಿಗೆಯಡಿ ತರುವ ಉದ್ದೇಶ ಇದಾಗಿದೆ ಎಂದರು. ನಮ್ಮ ದೇಶದಲ್ಲಿ ಪ್ರಸ್ತುತ ವಿವಿಧ ರೀತಿಯ ತೆರಿಗೆ ವಿಧಾನಗಳಿವೆ. ಕೇಂದ್ರ ಮತ್ತು ಅಬಕಾರಿ ಸುಂಕ, ಸೇವಾ ತೆರಿಗೆ ಮತ್ತು ಕಸ್ಟಮ್ಸ್ ತೆರಿಗೆಗಳನ್ನು ಕೇಂದ್ರ ಸರ್ಕಾರ ವಿಧಿಸುವ ಜೊತೆಗೆ ಆಯಾ ರಾಜ್ಯಗಳು ತೆರಿಗೆಗಳನ್ನು ವಿಭಿನ್ನವಾಗಿ ನಿಭಾಯಿಸುತ್ತವೆ. ಎಲ್ಲಾ ಪರೋಕ್ಷ ತೆರಿಗೆಗಳನ್ನು ಬದಲಾಯಿಸಿ ಒಂದೇ ತೆರಿಗೆ ವ್ಯವಸ್ಥೆಯಡಿ ಜಿಎಸ್ಟಿ ಮೂಲಕ ತರುವ ಪ್ರಯತ್ನ ಇದಾಗಿದೆ ಎಂದರು. ಇದರಿಂದ ದೇಶಾದ್ಯಂತ ಯಾವುದೇ ಅಡೆತಡೆ ಇಲ್ಲದೆ ವಹಿವಾಟು ನಡೆಸಬಹುದು. ವಹಿವಾಟು ವೆಚ್ಚ ಕೂಡ ಕಡಿಮೆಯಾಗುತ್ತದೆ. ಭಾರತದ ಆರ್ಥಿಕ ಮಟ್ಟ ಸುಧಾರಣೆಯಾಗುತ್ತಿರುವ ಈ ದಿನಗಳಲ್ಲಿ ಈ ತೆರಿಗೆ ಪದ್ಧತಿ ಪ್ರಸ್ತುತವಾಗಿದೆ. ಇದು ಭ್ರಷ್ಟತೆ ಕಡಿಮೆ ಮಾಡಿ ಹೆಚ್ಚು ಪಾರದರ್ಶಕ ಆಡಳಿತ ನಡೆಸಲು ಅನುಕೂಲವಾಗುತ್ತದೆ ಎಂದು ವೀರಭದ್ರ ಹಂಚಿನಾಳ ಹೇಳಿದರು. ಪ್ರಸ್ತುತ ಭಾರತದಲ್ಲಿರುವ ತೆರಿಗೆ ಪದ್ಧತಿ ಸಂಕೀರ್ಣವಾಗಿದೆ. ಯಾವುದೇ ವ್ಯಾಪಾರ ವಹಿವಾಟು ನಡೆಸಲು ಕಾನೂನು ಕಟ್ಟಳೆಗಳನ್ನು ಈಡೇರಿಸಬೇಕಾಗುತ್ತದೆ. ಜಿಎಸ್ಟಿ ತೆರಿಗೆ ವಿಧಾನಗಳನ್ನು ಸರಳಗೊಳಿಸಿ ನಿರ್ವಹಣಾ ವೆಚ್ಚ ಕಡಿಮೆ ಮಾಡುತ್ತದೆ. ಇದರಿಂದ ಅಂತಿಮವಾಗಿ ಗ್ರಾಹಕರಿಗೆ ಅನುಕೂಲವಾಗುತ್ತದೆ. ದೇಶದ ಸಮಗ್ರ ದೇಶೀಯ ಉತ್ಪನ್ನ ಮತ್ತು ಆದಾಯ ಹೆಚ್ಚುತ್ತದೆ. ಜೊತೆಗೆ ಜಿಎಸ್ಟಿಯಿಂದ ದೇಶದ ಆದಾಯ ಸಂಗ್ರಹಣೆ ಹೆಚ್ಚುತ್ತದೆ ಎಂದರು. ಗ್ರೈಂಡ್ ಮರ್ಚೆಂಟ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಜಿಎಚ್ ಪರಮಶಿವಯ್ಯ ಹಾಗೂ ಪದಾಧಿಕಾರಿಗಳು ಈ ವೇಳೆಯಲ್ಲಿ ಹಾಜರಿದ್ದರು. ಮರ ಕಡಿಯುವ ಚಟುವಟಿಕೆಗಳಿಗೆ ಕಡಿವಾಣ ಹಾಕಿ ಅಂತ ಹಸಿರು ತುಮಕೂರು ಸಮನ್ವಯ ಸಮಿತಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ತುಮಕೂರು ನಗರ ವ್ಯಾಪ್ತಿಯಲ್ಲಿ ಮರ ಕಡಿಯುವ ಪ್ರವೃತ್ತಿಗೆ ಕಡಿವಾಣ ಹಾಕಬೇಕೆಂದು ಹಸಿರು ತುಮಕೂರು ಸಮನ್ವಯ ಸಮಿತಿ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಜಿಲ್ಲಾಧಿಕಾರಿಗಳಿಗೆ ನೀಡಿರುವ ಮನವಿ ಪತ್ರದಲ್ಲಿ ಒತ್ತಾಯಿಸಿದರು. ನಗರದ ಪ್ರಮುಖ ಸ್ಥಳಗಳಲ್ಲಿ ವಾಯುಮಾಲಿನ್ಯ ಮಾಪನ ಕೇಂದ್ರಗಳನ್ನು ಸ್ಥಾಪಿಸಿ ವಾಯುಮಾಲಿನ್ಯ ದಾಖಲೀಕರಣ ಹಾಗೂ ನಿರ್ವಹಣೆ ಪ್ರಕ್ರಿಯೆಗಳಿಗೆ ವ್ಯವಸ್ಥೆ ಮಾಡಬೇಕೆಂದು ಜಿಲ್ಲಾಧಿಕಾರಿಗಳನ್ನು ಕೋರಿರುವುದಾಗಿ ಸಮಿತಿಯ ಮುಖಂಡ ಸಿ ಯತಿರಾಜು ತಿಳಿಸಿದರು. ಶಾಲಾ ಕಾಲೇಜು ಮೈದಾನದಲ್ಲಿ, ಕಚೇರಿ ಆವರಣದಲ್ಲಿ, ರಸ್ತೆ ಬದಿಗಳಲ್ಲಿ, ಬಡಾವಣೆ ಹಾಗೂ ಕೈಗಾರಿಕಾ ವಸಾಹತುಗಳಲ್ಲಿ ವ್ಯವಸ್ಥಿತವಾಗಿ ಯೋಜಿತ ರೀತಿಯಲ್ಲಿ ಗಿಡಗಳನ್ನು ನೆಟ್ಟು ಬೆಳೆಸಬೇಕೆಂದು ಮನವಿ ಮಾಡಿಕೊಂಡರು. ನಗರ ಪಾಲಿಕೆ ಆವರಣದೊಳಗಡೆ ಯೂನಿಯನ್ ಕ್ರಿಶ್ಚಿಯನ್ ಕಾಲೇಜ್ ಆವರಣದಲ್ಲಿ ಸಿಕ್ಕಾಪಟ್ಟೆ ಮರಗಳನ್ನು ಕಡಿಯುವಂಥ ಪ್ರವೃತ್ತಿ ಏನು ಜಾಸ್ತಿ ಆಗ್ತಾ ಇದೆ, ಅದನ್ನು ತಡೆಗಟ್ಟಬೇಕು ಮತ್ತು ಟ್ರೀ ಅಥಾರಿಟಿಯನ್ನು ಮಾಡಬೇಕು ಅಂತ ಹೇಳಿದ್ವಿ. ಟ್ರೀ ಅಥಾರಿಟಿ ಮಾಡಿದ್ರೆ ಮರ ಕಡಿಯುವಾಗ ಅದರಿಂದ ಬಾಧಿಸಲ್ಪಟ್ಟಂಥ ಜನನ ಕೇಳಬೇಕಾಗತ್ತೆ, ಅದಕ್ಕೆ ಅನುಮತಿ ಕೊಡೋದಕ್ಕೆ ಮುಂಚೆ ಅವರು ಸಮಾಲೋಚನೆ ಮಾಡಬೇಕಾಗ್ತದೆ. ಈ ಥರದ್ದೆಲ್ಲ ಇರೋದ್ರಿಂದ ಟ್ರೀ ಅಥಾರಿಟಿ ಮಾಡಿದ್ದ ಕೇಳಿ. ಜೊತೆಗೆ ನಗರದಲ್ಲಿ ಮಾಲಿನ್ಯ ನಿಯಂತ್ರಣ ಮಾಡೋದಕ್ಕೋಸ್ಕರ ವಾಯುಮಾಲಿನ್ಯ ನಿಗಾವಣೆಯ ಯಂತ್ರಗಳನ್ನು ಸ್ಥಾಪನೆ ಮಾಡಬೇಕು ಮತ್ತು ವಾಯುಮಾಲಿನ್ಯ ಆಗ್ತಿರೋದನ್ನು ತಡೆಯಬೇಕು. ಈ ರೀತಿಯಾದಂಥ ಬೇಡಿಕೆಗಳಿಗೆ ಸಂಬಂಧಿಸಿದಂತೆ ಒಂದು ಮನವಿ ಪತ್ರವನ್ನು ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ದೇವೆ. ಅವರು ಇವಾಗಲೇ 50 ಲಕ್ಷ ಹಸಿರೀಕರಣಕ್ಕೆ ನನ್ನ ಹತ್ರ ದುಡ್ಡಿದೆ, ಯಾರೇ ನಾಗರಿಕರು ಇವ್ರ ಬಗ್ಗೆ ಮುಂದೆ ಬಂದರೆ ಅವರು MOU ಮಾಡ್ಕೊಂಡ್ರೆ ನಾವು ಅವರಿಗೆ ಮರ ಬೆಳೆಸೋದಕ್ಕೆ ಬೇಕಾದಂಥ ಎಲ್ಲ ನೆರವನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದನ್ನು ನಾವು ಭಾನುವಾರ ನಮ್ಮ ಸಮನ್ವಯ ಸಮಿತಿನಲ್ಲಿಟ್ಟು ಚರ್ಚೆ ಮಾಡಿ ನಾಗರಿಕರ ಸಹಕಾರವನ್ನು ಯಾವ ರೀತಿಯಾಗಿ ಮಾಡಬೇಕು ಅಂತ ಹೇಳಿ ಸಂಘ ಸಂಸ್ಥೆಗಳನ್ನು ನಾವು ಮನವಿ ಮಾಡ್ತಾ ಇದ್ದೇವೆ. ಇದರ ಜೊತೆ ಜಿಲ್ಲಾಡಳಿತ ಮತ್ತು ನಾಗರಿಕ ಸಂಘಟನೆಗಳು ಒಟ್ಟಿಗೆ ಸೇರಿಕೊಂಡು ತುಮಕೂರು ನಗರವನ್ನು ಹಸಿರು ಮಾಡೋದು ಹೇಗೆ ಅಂತ ಅನ್ನೋದನ್ನ ಮುಂದೆ ಯೋಜಿತವಾಗಿ ಮಾಡಬೇಕು. ಸಮಿತಿಯ ಪ್ರಮುಖರಾದ ಜಿಕೆ ಶ್ರೀನಿವಾಸ್, ಸುಬ್ರಹ್ಮಣ್ಯ ಅಡಿಗ, ಕುಂದರನಹಳ್ಳಿ ರಮೇಶ್, ನಾಗಭೂಷಣ್, ಚಂದನ್, ಲಕ್ಷ್ಮಿ ಮತ್ತಿತರರು ಪಾಲ್ಗೊಂಡಿದ್ದರು. ಜುಲೈ 1 ಸಿಎಂ ಸಿದ್ದರಾಮಯ್ಯ ಮಧುಗಿರಿಗೆ ಆಗಮಿಸಿ ವಿವಿಧ ಅಭಿವೃದ್ದಿ ಕಾಮಗಾರಿಗಳಿಗೆ ಚಾಲನೆ ನೀಡುವರು. ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಸಿಎಂ ಕಾರ್ಯಕ್ರಮದ ಸಿದ್ದತೆ ಪರಿಶೀಲಿಸಿದರು.
ಜುಲೈ 1ರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಧುಗಿರಿ ಕ್ಷೇತ್ರದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ ಹಾಗೂ ಶಂಕುಸ್ಥಾಪನೆ ನೆರವೇರಿಸುವರು. ಮುಖ್ಯಮಂತ್ರಿಗಳ ಪ್ರವಾಸ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿ ಕೆಪಿ ಮೋಹನ್ ರಾಜ್ ನೇತೃತ್ವದ ಅಧಿಕಾರಿಗಳ ತಂಡ ಸ್ಥಳ ಪರಿಶೀಲನೆ ನಡೆಸಿತು. ಬಸವನಹಳ್ಳಿ ಬಳಿ ಕೆಎಸ್ಆರ್ಟಿಸಿ ಡಿಪೋ, 4 ಕೋಟಿ ವೆಚ್ಚದಲ್ಲಿ ತಾಲ್ಲೂಕು ಪಂಚಾಯಿತಿ ಕಚೇರಿ ಕಟ್ಟಡ, 60 ಲಕ್ಷ ವೆಚ್ಚದ ಸಸ್ಯೋದ್ಯಾನ, ಯಾದವ ಹಾಸ್ಟೆಲ್, ಎಸ್ಟಿ ಹಾಸ್ಟೆಲ್ ಕಟ್ಟಡ, ಹಾಲು ಶಿಥಿಲೀಕರಣ ಕೇಂದ್ರ ಘಟಕ, ಕೊಡಗೇನಹಳ್ಳಿಯಲ್ಲಿ ಡಿಸಿಸಿ ಬ್ಯಾಂಕ್ನ ಕಟ್ಟಡ ಹಾಗೂ ದೇವರ ತೋಪು ಯಾತ್ರಿ ನಿವಾಸವನ್ನು ಸಿಎಂ ಸಿದ್ದರಾಮಯ್ಯ ಅಂದು ಉದ್ಘಾಟನೆ ಮಾಡುವರು. ಜೊತೆಗೆ ಪುರಸಭೆ ವ್ಯಾಪ್ತಿಯಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಮುಖ್ಯಮಂತ್ರಿಗಳು ಶಂಕುಸ್ಥಾಪನೆ ನೆರವೇರಿಸುವರು. ಮುಖ್ಯಮಂತ್ರಿಗಳ ಪ್ರವಾಸದ ಈ ಎಲ್ಲಾ ಸ್ಥಳಗಳಿಗೂ ಭೇಟಿ ನೀಡಿದ ಜಿಲ್ಲಾಧಿಕಾರಿ ನೇತೃತ್ವದ ಅಧಿಕಾರಿಗಳ ತಂಡ ಅಲ್ಲಿನ ಸಿದ್ದತೆ ಹಾಗೂ ಸ್ಥಳ ಪರಿಶೀಲನೆ ನಡೆಸಿದರು. ಕಾರ್ಯಕ್ರಮದಲ್ಲಿ ಯಾವುದೇ ಲೋಪ ಆಗದಂತೆ ಎಚ್ಚರ ವಹಿಸಲು ಜಿಲ್ಲಾಧಿಕಾರಿಗಳು ಅಧಿಕಾರಿಗಳಿಗೆ ಸೂಚಿಸಿದರು. ನಂತರ ಸಂಜೆ ಮಧುಗಿರಿ ಪ್ರವಾಸ ಮಂದಿರದಲ್ಲಿ ಸಭೆ ಸೇರಿ ಸಿಎಂ ಪ್ರವಾಸ ಕಾರ್ಯಕ್ರಮದ ಸಿದ್ದತೆ ಬಗ್ಗೆ ಚರ್ಚಿಸಲಾಯಿತು. ಜಿಲ್ಲಾ ಪಂಚಾಯಿತಿ ಸಿಇಒ ಶಾಂತಾರಾಮ್, ಎಸ್ಪಿ ಡಾ ದಿವ್ಯಾ ಗೋಪಿನಾಥ್ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಭಾಗವಹಿಸಿದ್ದರು. ಬಯಲುಸೀಮೆಗೆ ನೀರಾವರಿ ಸೌಕರ್ಯ ಒದಗಿಸಲು ಸರ್ಕಾರಕ್ಕೆ ಇಚ್ಛಾಶಕ್ತಿ ಇಲ್ಲ ಎಂದು ನವಕರ್ನಾಟಕ ಯುವಶಕ್ತಿ ಸಂಘಟನೆ ಅಧ್ಯಕ್ಷ ಲಿಂಗೇಗೌಡ ಆಪಾದಿಸಿದರು. ರಾಜ್ಯ ಸರ್ಕಾರ ಎತ್ತಿನ ಹೊಳೆ ಯೋಜನೆ ನಾಟಕ ಆಡುವುದನ್ನು ಬಿಟ್ಟು ಬಯಲುಸೀಮೆ ಪ್ರದೇಶಕ್ಕೆ ಶಾಶ್ವತ ನೀರಾವರಿ ಯೋಜನೆ ಜಾರಿಗೆ ತಂದು ಈ ಭಾಗಕ್ಕೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲಿ ಎಂದು ನವಕರ್ನಾಟಕ ಯುವಶಕ್ತಿ ಸಂಘಟನೆ ರಾಜ್ಯಾಧ್ಯಕ್ಷ ಕೆಎನ್ ಲಿಂಗೇಗೌಡ ಒತ್ತಾಯಿಸಿದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪಶ್ಚಿಮ ಘಟ್ಟದ ಭಾಗದ ರೈತರಲ್ಲಿ ಸಮನ್ವಯತೆ ಕಾಪಾಡಿ ಸಮುದ್ರಕ್ಕೆ ಹರಿದು ಹೋಗುತ್ತಿರುವ ನದಿ ನೀರನ್ನು ಬಯಲುಸೀಮೆಗೆ ನೀಡುವ ಇಚ್ಛಾಶಕ್ತಿ ಸರ್ಕಾರಗಳಿಗಿಲ್ಲ ಎಂದರು. ಗಡಿ ಭಾಗದ ಕನ್ನಡಿಗರ ಹಿತ ಕಾಪಾಡುವಲ್ಲಿ ಸರ್ಕಾರ ವಿಫಲವಾಗಿದೆ. ಅತಂತ್ರ ಸ್ಥಿತಿಯಲ್ಲಿರುವ ಗಡಿ ಭಾಗದ ಕನ್ನಡಿಗರು ಸ್ವಾಭಿಮಾನದಿಂದ ಬಾಳಲು ಅಲ್ಲಿ ಶಿಕ್ಷಣ ವ್ಯವಸ್ಥೆ, ಕೈಗಾರಿಕೆಗಳ ಸ್ಥಾಪನೆಗೆ ಸರ್ಕಾರ ಒತ್ತು ನೀಡಬೇಕು. ಕನ್ನಡಿಗರನ್ನು ಸರ್ಕಾರ ನಿರ್ಲಕ್ಷ್ಯ ಮಾಡಬಾರದು ಎಂದರು. ಗಣಿಗಾರಿಕೆ ಕೆಲವರಿಗಷ್ಟೇ ಆದಾಯ ತರುವ ವ್ಯವಹಾರ ಆಗಬಾರದು. ಗಣಿ ಹಣ ಇಡೀ ರಾಜ್ಯಕ್ಕೆ ಸೇರಿದ ಸಂಪತ್ತು, ಅದು ರಾಜ್ಯದ ಅಭಿವೃದ್ಧಿಗೆ ಬಳಕೆಯಾಗಬೇಕು. ಗಣಿಯಿಂದ ತೆಗೆಯುವ ಅದಿರು ಬಳಸಿಕೊಂಡು ಅಲ್ಲಲ್ಲಿ ಸಣ್ಣ ಪ್ರಮಾಣದ ಉಕ್ಕು ಕಾರ್ಖಾನೆಗಳನ್ನು ಸ್ಥಾಪಿಸಿ ಕನ್ನಡಿಗರಿಗೆ ಉದ್ಯೋಗ ಕಲ್ಪಿಸುವ ಕೆಲಸ ಆಗಬೇಕು ಎಂದು ಲಿಂಗೇಗೌಡ ಹೇಳಿದರು. ಕನ್ನಡ ಸಂಘಟನೆಗಳ ಹೋರಾಟ ಕೇವಲ ರಾಜಧಾನಿ ಬೆಂಗಳೂರಿಗೆ ಸೀಮಿತ ಆಗಬಾರದು. ಹೋರಾಟ ಗಡಿ ಭಾಗದವರೆಗೂ ವಿಸ್ತಾರಗೊಂಡು ನಾಡು ನುಡಿಯ ರಕ್ಷಣೆಗೆ ಹೋರಾಟಗಾರರು ಸಂಕಲ್ಪ ಮಾಡಬೇಕು. ಕನ್ನಡಿಗರು ಅಲ್ಪಸಂಖ್ಯಾತರಾಗುತ್ತಿರುವ ಬೆಂಗಳೂರಿನಲ್ಲಿ ಕನ್ನಡತನ ಮೆರೆಯುವ ವಾತಾವರಣ ಸೃಷ್ಟಿಯಾಗಬೇಕು. ಕಾರ್ಖಾನೆಗಳಲ್ಲಿ, ಕಂಪನಿಗಳಲ್ಲಿ ಕನ್ನಡಿಗರಿಗೆ ಉದ್ಯೋಗ ನೀಡಲು ಆದ್ಯತೆ ನೀಡಬೇಕು ಎಂದು ಹೇಳಿದರು. ಆ ಮೂಲಕ ತುಮಕೂರು ಸೇರಿದಂತೆ ತುಮಕೂರು, ಚಿಕ್ಕಬಳ್ಳಾಪುರ, ರಾಮನಗರ, ಕೋಲಾರ ಭಾಗಕ್ಕೆ ಸಕ್ರಿಯವಾದಂತಹ ಸಮರ್ಥವಾದಂತಹ ನೀರು ತರಬಹುದು. ಆದ್ರೆ ಇವ್ರು ಏನ್ ಮಾಡ್ತಾ ಇದ್ರೆ, ಎತ್ತಿನ ಹೊಳೆಯ ನಾಟಕವನ್ನ ಆಡ್ತಾ ಇದಾರೆ. ಎತ್ತಿನ ಹೊಳೆಯಲ್ಲಿ ನಾನು ನೋಡಿದ ಮಟ್ಟಿಗೆ, ನಾವು ಖುದ್ದಾಗಿ ಬಿಸಿಲೆ ಘಾಟ್ವರೆಗೂ ನಾವು ಹೋಗ್ಬೋದು ಸಕಲೇಶ್ಪುರ. ಇವರು ಅಂದಾಜು ಮಾಡಿದಂತ, ಸರ್ವೆ ಮಾಡಿದಂತ ಸಂದರ್ಭದಲ್ಲಿ ಲಭ್ಯವಾಗುವಂತ ನೀರೆಷ್ಟು, ಮತ್ತೆ ಅದನ್ನ ಈ 2-3 ವರ್ಷಗಳಲ್ಲಿ ಆ ಭಾಗದಲ್ಲಿ ಕೇವಲ ನಾಲೆ ನಿರ್ಮಿಸುವ ಅಥವಾ ಅಲ್ಲಿ ಪೈಪ್ ಹಾಕುವಂತ ಕೆಲಸ ಮಾಡ್ತಾ ಇದಾರೆ ಹೊರತು ಯಾವುದೇ ವಿವಾದ ಇಲ್ಲದೆ ದಿನನಿತ್ಯ ಹೋರಾಟ ಮಾಡ್ತಾ ಇರ್ತಕ್ಕಂತ ಕೋಲಾರ ಚಿಕ್ಕಬಳ್ಳಾಪುರ ಭಾಗದಿಂದ ಇಲ್ಲಿಂದನೇ ಕೆಲಸನ ಆರಂಭಿಸಬೇಕು ಅನ್ನುವಂತ ಬಹಳ ದೊಡ್ಡ ಹೋರಾಟವನ್ನು ನಾವು ಆ ಚಿಕ್ಕಬಳ್ಳಾಪುರ ಮತ್ತೆ ಕೋಲಾರದ ಶಾಶ್ವತ ನೀರಾವರಿ ಹೋರಾಟದ ಗೆಳೆಯರೊಟ್ಟಿಗೆ ಸಮನ್ವಯವನ್ನು ಸಾಧಿಸಿ ಅದು ಒಂದು ಹೋರಾಟ ಮಾಡಲಿಕ್ಕೆ ನಾವು ಹೊರಟಿದ್ವಿ. ಗೆಳೆಯರೇ, ಈ ವೇಳೆ ನವಕರ್ನಾಟಕ ಯುವಶಕ್ತಿಯ ಜಿಲ್ಲಾ ಘಟಕದ ಪದಾಧಿಕಾರಿಗಳನ್ನು ನೇಮಕ ಮಾಡಿದ ರಾಜ್ಯಾಧ್ಯಕ್ಷರು ಅವರಿಗೆ ಪ್ರಮಾಣ ಪತ್ರ ವಿತರಿಸಿದರು. ಜಿಲ್ಲಾಧ್ಯಕ್ಷರಾಗಿ ರೇಣುಕಾ ಪ್ರಸಾದ್, ಗೌರವ ಅಧ್ಯಕ್ಷ ಆರ್ಕೆ ರಮೇಶ್, ಶಿವಕುಮಾರ್, ಸುನೀಲ್ ಕುಮಾರ್ ಅವರು ಪದಾಧಿಕಾರಿಗಳಾಗಿ ನೇಮಕಗೊಂಡಿದ್ದಾರೆ. ನೀರಾ ಬಳಕೆ ಜಾರಿ ಮಾಡಿದರೆ ರೈತರ ಆರ್ಥಿಕ ಸ್ಥಿತಿ ಸುಧಾರಿಸಲಿದೆ ಎಂದು ತುರುವೇಕೆರೆಯಲ್ಲಿ ಚಂದ್ರೇಶ್ ತಿಳಿಸಿದ್ದಾರೆ. ರೈತರ ಆರ್ಥಿಕ ಪರಿಸ್ಥಿತಿ ಸುಧಾರಿಸಬಹುದಾದ ನೀರಾ ಬಳಕೆಯನ್ನ ಕೂಡಲೇ ಜಾರಿಗೆ ತರಬೇಕೆಂದು ದೊಡ್ಡಘಟ್ಟ ಚಂದ್ರೇಶ್ ಟ್ರಸ್ಟ್ನ ಅಧ್ಯಕ್ಷ ಚಂದ್ರೇಶ್ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ತುರುವೇಕೆರೆಯ ಸರ್ಕಾರಿ ಕಿರಿಯ ಕಾಲೇಜು ಮುಂಭಾಗ ಪ್ರಾರಂಭಿಸಿದ ದೊಡ್ಡಘಟ್ಟ ಚಂದ್ರೇಶ್ ಟ್ರಸ್ಟ್ನ ನೂತನ ಲಕ್ಷಾಂತರ ತೆಂಗಿನ ಮರ ಇಂದು ರೈತರ ಜೀವನಾಡಿಯಾಗಿದೆ. ತೆಂಗು ಬೆಳೆಯ ಬೆಲೆ ಸಂಪೂರ್ಣವಾಗಿ ಕುಸಿದಿದ್ದು ರೈತರು ಜೀವನ ನಿರ್ವಹಿಸಲು ಅಸಾಧ್ಯವಾಗಿದೆ. ತೆಂಗಿನ ಉತ್ಪನ್ನವಾಗಿರುವ ನೀರಾ ಇಳಿಸುವುದರಿಂದ ರೈತರಿಗೆ ಬಹಳ ಉಪಯೋಗವಾಗಲಿದೆ ಎಂದು ಹೇಳಿದರು.
ಪ್ರತಿದಿನ ತೆಂಗಿನ ಮರದಲ್ಲಿ ಕನಿಷ್ಠ 2 ಲೀಟರ್ನಷ್ಟು ನೀರ ತೆಗೆಯಬಹುದಾಗಿದೆ. ಪ್ರತಿ ಲೀಟರ್ಗೆ ಕನಿಷ್ಠ 30 ರೂಪಾಯಿ ದೊರೆಯಲಿದ್ದು ರೈತರು ತಮ್ಮ ಜಮೀನಿನಲ್ಲಿರುವ 10% ತೆಂಗಿನ ಮರಗಳನ್ನು ನೀರ ತೆಗೆಯಲು ಮುಂದಾದರೂ ಸಾಕಷ್ಟು ಆರ್ಥಿಕ ಅಭಿವೃದ್ಧಿ ಸಾಧಿಸಲು ಸಾಧ್ಯವಿದೆ ಎಂದು ಹೇಳಿದರು. ತಾವು ಈಗಾಗಲೇ ತಾಲೂಕಿನಲ್ಲಿ ಉಚಿತ ಆಂಬ್ಯುಲೆನ್ಸ್ ಸೇವೆಯನ್ನು ಸಾರ್ವಜನಿಕರಿಗೆ ನೀಡಿದ್ದೇವೆ. ಇದರಿಂದ 100 ಜನರ ಪ್ರಾಣ ಉಳಿದಿರುವುದು ತಮ್ಮ ಸೇವೆಗೆ ಸಿಕ್ಕ ಗೌರವ ಎಂದು ಹೇಳಿದರು. ನಮಗೆ ಒಂದು ಕಚೇರಿ ಸುಖವಾದ ಒಂದು ಕೂತ್ಕೊಳ್ಳೋ ಒಂದು ಜಾಗ ಎಲ್ಲ ರೀತಿ ಸೌಲಭ್ಯಗಳು ಒಂದು ಕಚೇರಿನ ನಾವು ನೋಡ್ತಾ ಇದ್ದು ನಮ್ಮ ಕಚೇರಿನೇ ಒಂದು ನೆನಪಿಟ್ಟು ಮಾಡಿಕೊಂಡು ನೂತನವಾಗಿ ಒಂದು ಕಚೇರಿನ ಇವತ್ತು ಉದ್ಘಾಟನೆ ಮಾಡಿ ಇವತ್ತು ಎಲ್ಲ ಸ್ನೇಹಿತರುಗಳು ಎಲ್ಲ ರೈತರು ಬಂದವರನ್ನೆಲ್ಲ ಈ ಕಾರ್ಯಕ್ರಮ ಧರಿಸಿ ಅದಕ್ಕೆ ಪೂರ್ವವಾಗಿ ಒಂದು ನೀರ ತೆಂಗಿನ ಕಲ್ಪ ಕಲ್ಪಾಮೃತ ಏನು ಕಲ್ಪಾಮೃತ ಅಂತ ನೀರನ್ನು ನೀಡ್ತೀವೋ ಆ ಕಲ್ಪಾಮೃತನ ಇವತ್ತು ಎಲ್ಲ ಸ್ನೇಹಿತರಿಗೆ ಒಂದು ವೆಲ್ಕಮ್ ಡ್ರಿಂಕ್ಸ್ ಆಗಿ ನಾವು ಇದು ಒದಗಿಸ್ತಾ ಇದ್ದೀವಿ. ಇದ್ರ ಉದ್ದೇಶ ಇವತ್ತು ರೈತರಿಗೆಲ್ಲ ಒಂದು ಅರಿವು ಮೂಡಿಸುವಂಥ ಕಾರ್ಯಕ್ರಮ ಇದು. ರೈತರಿಗೆ ಗೊತ್ತಾಗಬೇಕು ಈ ನೀರಿನಿಂದ ಒಂದು ಆರ್ಥಿಕವಾಗಿ ಒಂದು ಸಬಲರಾಗ್ಬೋದು, ಒಂದು ಉತ್ತಮವಾದ ಪಾನೀಯ ಇದು, ಆರೋಗ್ಯ ದೃಷ್ಟಿ ತುಂಬ ಒಳ್ಳೆಯದು ಅಂತಂದ್ಬಿಟ್ಟು ನಮ್ಮ ಉಪಾಧ್ಯಕ್ಷರಾದಂಥ ನಮ್ಮ ಡಾಕ್ಟರ್ ರಂಜಪ್ಪ ಅವರು ಪದೇ ಪದೇ ಅದನ್ನು ಟೆಕ್ನಿಕಲಿ ತಾಂತ್ರಿಕವಾಗಿ ಅದನ್ನು ಹೇಳ್ತಾ ಇರ್ತಾರೆ. ಆ ಉದ್ದೇಶಪೂರ್ವಕವಾಗಿ ಇವತ್ತು ನಮ್ಮ ರೈತ ಬಾಂಧವರನ್ನೆಲ್ಲ ಕರೆಸಿ ಅವರಿಗೆ ಒಂದು ವೆಲ್ಕಮ್ ಟ್ರಿಕ್ಸ್ ಅಂತ ನಾವು ಇವತ್ತು ಒದಗಿಸಿದ್ದೀವಿ. ಈ ಜಾಗ ಮುಂದಿನ ದಿನಗಳಲ್ಲಿ ನಾವೇನೋ ಒಂದು ದೊಡ್ಡಘಟ್ಟ ಚಂದ್ರಶೇಖರ ಟ್ರಸ್ಟಿಂದ ಕೆಲವು ಕಾರ್ಯಕ್ರಮದ ಹಮ್ಮಿಕೊಳ್ಬೇಕಾದ್ರೆ ಎಲ್ಲ ಸ್ನೇಹಿತರು ಕೂತ್ಕೊಂಡು ಒಂದು ಮೀಟಿಂಗ್ ಮಾಡೋದಾಗಿ ರೈತರು ಒಂದು ರೆಸ್ಟ್ ವಿಶ್ರಾಂತಿ ತಾಣವಾಗಿ ಇದನ್ನು ಉಪಯೋಗಿಸ್ಬೋದು. ಇದನ್ನು ಎಲ್ಲ ರೀತಿ ಕೆಲವು ಸೌಲಭ್ಯಗಳನ್ನು ನಾನು ಯೋಜಿಸ್ತೀನಿ. ಒಂದು ಆಂಬ್ಯುಲೆನ್ಸ್ ಇರುತ್ತೆ. ಪ್ರತಿ ತಿಂಗಳು 2ನೇ ಮಂಗಳವಾರ ನಾವು ವೈಕ್ಯಾಂಪು ಸಹ ಎಲ್ಲ ಒಂದೇನು ಮಾಡ್ತಾ ಇದ್ದೀವಿ. ಇತ್ತೀಚೆಗೆ ಕುಣಿಗಲ್ ತೆಂಗು ಉತ್ಪಾದಕರ ಕಂಪನಿ ಅಧ್ಯಕ್ಷ ಹುದಿವಾನ ಗಂಗಾಧರಯ್ಯ ಮಾತನಾಡಿ, ತಾಲೂಕು ತೆಂಗಿನ ಬೆಳೆಯಿಂದ ಸಮೃದ್ಧವಾಗಿರುವುದರಿಂದ ಕಲ್ಪತರು ನಾಡೆಂದು ಕರೆಯುವುದು ಸಾರ್ಥಕವಾಗಿದೆ. ರೈತರ ಪ್ರಮುಖ ವಾಣಿಜ್ಯ ಬೆಳೆಯಾಗಿರುವ ತೆಂಗಿಗೆ ಸೂಕ್ತ ಬೆಲೆ ಇಲ್ಲದ ಕಾರಣ ರೈತರು ಕಂಗಾಲಾಗಿದ್ದಾರೆ. ವೈಜ್ಞಾನಿಕ ಬೆಲೆ ಸಿಗದೆ ರೈತರು ಸಂಕಷ್ಟ ಎದುರಿಸುತ್ತಿದ್ದಾರೆ. ಆದ್ದರಿಂದ ಸರ್ಕಾರ ನೀರ ಇಳಿಸಲು ಮಸೂದೆ ಜಾರಿಗೆ ತಂದು ರೈತರ ನೆರವಿಗೆ ಧಾವಿಸಬೇಕು ಎಂದು ಆಗ್ರಹಿಸಿದರು. ತೆಂಗಿನ ಮರದಿಂದ ಆದಾಯ ಬರಬೇಕು ರೈತನಿಗೆ ಎಂಬ ಒಂದು ಉದ್ದೇಶ ನಮ್ಮ ಕಂಪನಿಗಳಿಗೆ. ಇದರಲ್ಲಿ ಮುಖ್ಯವಾಗಿ ನೀರ ಉತ್ಪನ್ನ, ಈ ನೀರ ಮೊದಲು ಹೆಂಡ ಅಂತ ತೀರ್ಮಾನ ಮಾಡಬೇಕು. ಹೀಗಾಗಿ ಸರ್ಕಾರ ಅದನ್ನು ಬ್ಯಾನ್ ಮಾಡಿದೆ. ಆದರೆ ಈಗ ಸುಮಾರು 8 ಟೆಕ್ನಾಲಜಿಗಳು ನೀರನ್ನು ನೀರ ಹಾಗೆ ಉಳಿಸ್ಕೊಳ್ಳೋದಕ್ಕೆ ಅದು ವರ್ಷಾನುಗಟ್ಟಲೆ ಇಟ್ಕೊಳ್ಬೋದು, ಏನೂ ತೊಂದರೆ ಆಗಲ್ಲ. ಆ ಥರದ ಟೆಕ್ನಾಲಜಿಗಳು ಬಂದಿದೆ, ಅದನ್ನು ಅಡಾಪ್ಟ್ ಮಾಡಿಕೊಂಡು ನೀರನ್ನು ಉತ್ಪನ್ನ ಮಾಡಿ ಮಾರುಕಟ್ಟೆಗೆ ಬಿಟ್ಟರೆ ರೈತನಿಗೆ ಆರ್ಥಿಕಾಭಿವೃದ್ಧಿ, ಸಮಾಜಕ್ಕೆ ಆರೋಗ್ಯಾಭಿವೃದ್ಧಿ, ಯುವಕರಿಗೆ ಉದ್ಯೋಗಾವಕಾಶ. ಕೃಷಿ ಹಾಗೂ ಮಕ್ಕಳ ತಜ್ಞ ಡಾಕ್ಟರ್ ಬಿ ನಂಜಪ್ಪ, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಎನ್ಆರ್ ಜಯರಾಮ್, ತಾಲೂಕು ಪಂಚಾಯಿತಿ ಸದಸ್ಯ ಮಂಜುನಾಥ್ ಸ್ವಾಮಿ, ತಾಲೂಕು ತೆಂಗು ಉತ್ಪಾದಕರ ಸಂಘದ ಅಧ್ಯಕ್ಷ ತಂಡಗ ಸೋಮಶೇಖರ್, ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಕೆಟಿ ಶಿವಶಂಕರ್, ಸದಸ್ಯ ಮಹೇಶ್ ಇತರರು ಇದ್ದರು. ಖಾಸಗಿ ಶಾಲೆಗಳು ನಿಯಮ ಮೀರಿ ಪೋಷಕರಿಗೆ ಹೆಚ್ಚು ಹಣ ವಸೂಲಿ ಮಾಡುವುದು ನಿಲ್ಲಿಸಬೇಕು ಎಂದು ಚಿಕ್ಕನಾಯಕನಹಳ್ಳಿಯಲ್ಲಿ ಪೋಷಕರು ಒತ್ತಾಯಿಸಿದ್ದಾರೆ. ಸರ್ಕಾರಿ ನಿಯಮದಡಿಯಲ್ಲಿ ನಡೆಸಬೇಕಾದ ಖಾಸಗಿ ಶಾಲೆಗಳು ಕಾನೂನುಬಾಹಿರವಾಗಿ ಮನಬಂದಂತೆ ಪೋಷಕರಿಂದ ಶುಲ್ಕ ಪಡೆಯುತ್ತಿವೆ. ಇಂತಹ ಶಾಲೆಗಳನ್ನು ಕಾಯ್ದೆ 39ರ ಅಡಿಯಲ್ಲಿ ರದ್ದು ಮಾಡುವಂತೆ ವಿದ್ಯಾರ್ಥಿಗಳ ಪೋಷಕರ ಜಾಗೃತಿ ವೇದಿಕೆ ಜಿಲ್ಲಾಧ್ಯಕ್ಷ ಜಗದೀಶ್ ದಬ್ಬೇಗಟ್ಟ ಒತ್ತಾಯಿಸಿದರು. ಖಾಸಗಿ ಶಾಲೆಗಳ ವಿದ್ಯಾರ್ಥಿಗಳ ಪೋಷಕರು ಪ್ರವಾಸ ಮಂದಿರದಲ್ಲಿ ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದರು. ಬಡ ಮಕ್ಕಳಿಗೂ ಖಾಸಗಿ ಶಾಲೆಯಲ್ಲಿ ಓದುವಂತೆ ಮಾಡಿ ಆ ಮಕ್ಕಳ ಕೌಶಲ್ಯ ಅಭಿವೃದ್ಧಿಗೆ ಸರ್ಕಾರ ಒತ್ತು ನೀಡಿ ಶಿಕ್ಷಣ ಹಕ್ಕು ಕಾಯ್ದೆ ಅಡಿಯಲ್ಲಿ ಸಮಾನತೆ ನೀಡಿದರೆ ಖಾಸಗಿ ಶಾಲೆಗಳಿಂದ ಮಕ್ಕಳ ಪೋಷಕರಿಗೆ ನಾನಾ ರೀತಿಯಲ್ಲಿ ಕಿರುಕುಳ ಉಂಟಾಗಿದೆ. ಈ ಬಗ್ಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಮನವರಿಕೆ ಮಾಡಿಕೊಟ್ಟರೂ ಯಾವುದೇ ಪ್ರಯೋಜನವಾಗಿಲ್ಲ. ತಾಲೂಕಿನಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಗಳ 21 ಶಾಲೆಗಳಿವೆ ಎಂದು ಅಧಿಕೃತ ಶಾಲೆಗಳನ್ನು ಶಿಕ್ಷಣ ಇಲಾಖೆ ದೃಢಪಡಿಸಿದೆ. ಆದರೆ ಹೆಚ್ಚುವರಿಯಾಗಿ 3 ಶಾಲೆಗಳ ಅನಧಿಕೃತವಾಗಿ ಶಾಲೆಗಳಿವೆ. ಸರ್ಕಾರ ಆರ್ಟಿಇ ಅಡಿಯಲ್ಲಿನ ಮಕ್ಕಳನ್ನು ಖಾಸಗಿ ಶಾಲೆಗಳಿಗೆ ಆಯ್ಕೆ ಆಗಿದ್ದರೂ ಪುಸ್ತಕ ಖರೀದಿಯಲ್ಲಿ ಮತ್ತು ಮಾರಾಟದಲ್ಲಿ ಭಾರಿ ಭ್ರಷ್ಟಾಚಾರ ಎಸಗಿವೆ. ಉಚಿತವಾಗಿ ಪುಸ್ತಕ ವಿತರಿಸಬೇಕಿದ್ದರೂ ಸರ್ಕಾರದ ನಿಯಮವನ್ನು ಮರೆಮಾಡಿ ಆರ್ಟಿಇ ಅಡಿಯಲ್ಲಿನ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಪುಸ್ತಕ ವಿತರಿಸಬೇಕಿದ್ದರೂ ಸರ್ಕಾರದ ನಿಯಮವನ್ನು ಮರೆಮಾಡಿ ಕಾನೂನುಬಾಹಿರವಾಗಿ ಶುಲ್ಕವಲ್ಲದೆ ಪುಸ್ತಕ ನೋಟು ಪುಸ್ತಕ ಖರೀದಿಸುವಂತೆ ತಾಕೀತು ಮಾಡುತ್ತಾರೆ ಎಂದರು.
ಖಾಸಗಿ ಶಾಲೆಗಳು ಪ್ರಭಾವಿ ರಾಜಕಾರಣಿಗಳ ಹಿಡಿತದಲ್ಲಿರುವುದರಿಂದ ಸರ್ಕಾರದ 1999 ಕಾಯ್ದೆ ಅಡಿಯಲ್ಲಿ ದಾನದ ರೂಪದಲ್ಲಿ ಏನನ್ನೂ ಪಡೆಯುವಂತಿಲ್ಲವಾಗಿದ್ದರೂ ನಿಯಮ ಉಲ್ಲಂಘನೆ ಮಾಡುತ್ತಿರುವ ಶಾಲೆಗಳನ್ನು ಸರ್ಕಾರಿ ಕಾಯ್ದೆ 39 ಅಡಿಯಲ್ಲಿ ರದ್ದುಪಡಿಸುವಂತೆ ಈ ಮೂಲಕ ಒತ್ತಾಯಿಸಿದರು. ಏನು ಈಗ ಖಾಸಗಿ ಶಾಲೆಗಳು ಈಗಾಗಲೇ ಹೇಳದಂತೆ ಏನು 99 ನಿಯಮವನ್ನ ಪಾಲಿಸಬೇಕು, 2B ಪ್ರಕಾರನೇ ತಗೋಬೇಕು ಅಂತ ಇದ್ರೂ ಕೂಡ ಆ 2B ಒಳಗೆ ಯಾವುದೇ ಶಾಲೆಗಳು ದಾನವಾಗಿ ಮತ್ತು ಕಾಣಿಕೆ ಪೇರೆಂಟ್ಸ್ ಇರ್ಬೋದು ಅಥವಾ ವಿದ್ಯಾರ್ಥಿ ಹೆಸರು ಇರ್ಬೋದು. ಪತ್ರಿಕಾಗೋಷ್ಠಿಯಲ್ಲಿ ಸಂಚಾಲಕ ಮಂಜುನಾಥ್, ಬಸವರಾಜು, ಹೆಸರಹಳ್ಳಿ ಪ್ರಕಾಶ್, ಜ್ಞಾನಮೂರ್ತಿ, ರವೀಶ್, ಶೆಟ್ಟಿಕೆರೆ ಪ್ರಕಾಶ್, ಬೈರೇಶ್, ಗಿರೀಶ್, ಶಂಕರಯ್ಯ, ಶಿವಣ್ಣ ಮೊದಲಾದವರು ಹಾಜರಿದ್ದರು. ನೆಲಮಂಗಲ ತಾಲೂಕು ಹಸಿರುವಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ನರಸಿಂಹಮೂರ್ತಿ ಆಯ್ಕೆಯಾಗಿದ್ದಾರೆ. ಕೌಟುಂಬಿಕ ಕಾರಣಗಳಿಂದ ತೆರವಾಗಿದ್ದ ನೆಲಮಂಗಲ ತಾಲೂಕು ಹಸಿರುವಳ್ಳಿ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಲಕ್ಕಪ್ಪಹಳ್ಳಿ ನರಸಿಂಹಮೂರ್ತಿ ಆಯ್ಕೆಯಾದರು. ನೆಲಮಂಗಲ ತಾಲೂಕಿನಲ್ಲೇ ಹಸಿರುವಳ್ಳಿ ಗ್ರಾಮ ಪಂಚಾಯಿತಿಯ ಎಲ್ಲಾ ಗ್ರಾಮಗಳನ್ನು ಸಮಗ್ರ ಅಭಿವೃದ್ಧಿ ನಡೆಸಿ ಮೂಲಭೂತ ಸೌಕರ್ಯಗಳಾದ ಕುಡಿಯುವ ನೀರು, ಚರಂಡಿ, ಬೀದಿ ದೀಪ, ರಸ್ತೆ ಅಭಿವೃದ್ಧಿ ನನ್ನ ಪ್ರಥಮ ಆದ್ಯತೆ ಎಂದು ಹಸಿರುವಳ್ಳಿ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷ ಡಿ ನರಸಿಂಹಮೂರ್ತಿ ಹೇಳಿದರು. ಇದೇ ವೇಳೆಯಲ್ಲಿ ನೂತನ ಅಧ್ಯಕ್ಷರ ಅಧಿಕಾರ ಸ್ವೀಕಾರದ ನಂತರ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಬೆಂಬಲಿಗರು ಸಂಭ್ರಮಿಸಿದರು. ನೂತನ ಅಧ್ಯಕ್ಷರಿಗೆ ಮಾಜಿ ವಸತಿ ಸಚಿವ ಅಂಜನಮೂರ್ತಿ, ಬಿಎಂಟಿಸಿ ನಿರ್ದೇಶಕ ಮಿಲ್ಟ್ರಿ ಮೂರ್ತಿ, ವರದನಾಯಕನಹಳ್ಳಿ ನಾಗರಾಜು, ತಾಲೂಕು ಪಂಚಾಯಿತಿ ಅಧ್ಯಕ್ಷೆ ಮಮತಾ ಗೋವಿಂದರಾಜು, ಉಪಾಧ್ಯಕ್ಷೆ ಬಿಂದು ರಂಗನಾಥ್ ಬಾಬು, ಜಿಲ್ಲಾ ಪಂಚಾಯಿತಿ ಸದಸ್ಯೆ ಪುಷ್ಪಾವತಿ ಪುರುಷೋತ್ತಮ್ ಅಭಿನಂದಿಸಿದರು. ನಮಗೆ ಮೇನ್ ಆಗಿ ನಮಗೆ ಬೈನಾಕಳಿಯಿಂದ ಲಕಾತ್ಮಲಿಗೆ ರಸ್ತೆ ಬೇಕು ಸರ್. ಅದನ್ನ ನಾನು ಇವತ್ತು ಅಧ್ಯಕ್ಷ ಆಗಿ ಇರೋದ್ರಿಂದ ನಾವು ಲಕಾತ್ಮಲಿ ಗ್ರಾಮ, ನಮ್ದು ಚಿಕ್ಕ ಗ್ರಾಮ, ಆದರೂ ನಮಗೆ 30 ವರ್ಷದಿಂದ ನಮಗೆ ಮೆಂಬರ್ ಇರಲಿಲ್ಲ ಸರ್. ಇವತ್ತು ನಮ್ಮ HM ಕುಮಾರ್ ಅವರು ಅಧ್ಯಕ್ಷರ ಸ್ಥಾನನ ಎಲ್ಲ ಸದಸ್ಯರು ಸಹಾಯದಿಂದ ನಾವು ಅಧ್ಯಕ್ಷ ಆಗಿದ್ದೀನಿ. ಫಸ್ಟ್ ಆಗಿ ನಾನು ಬೈನಾಕ್ನಲ್ಲಿಂದ ಲಕಾತ್ಮಲಿ ರಸ್ತೆ ಮತ್ತು ಹಸಿರುವಳ್ಳಿಯಿಂದ ಲಕಾತ್ಮಲಿ ರಸ್ತೆ ಮತ್ತು ಎಲ್ಲ ಊರುಗಳು ರಸ್ತೆ ಮಾಡಬೇಕು ಅಂತ ನಂದು, ಆಮೇಲೆ ನಮ್ಮ ಪಂಚಾಯಿತಿನ ಅಭಿವೃದ್ಧಿಪಡಿಸಬೇಕು ಅಂತ ನಮಗೆ ತುಂಬಾ ಆಸೆ ಇದೆ ಸರ್. ಈ ಚುನಾವಣಾ ಪ್ರಕ್ರಿಯೆ ಹೇಗೆ ನಡೀತಾ ಇದೆ? ಗ್ರಾಮ ಪಂಚಾಯಿತಿ ಸದಸ್ಯರಾದ ಗಂಗಮ್ಮ, ತಿಮ್ಮೇಗೌಡ, ರೇಣುಕಮ್ಮ, ಸಿದ್ದಗಂಗಮ್ಮ, ಸಿದ್ದರಾಜಯ್ಯ, ನರಸಿಂಹಮೂರ್ತಿ, ರೇಖಾ, ಮಂಜು, ಧನಲಕ್ಷ್ಮಿ, ರಾಧಾ, ಜಯ್ಯಮ್ಮ, ಪುರುಷೋತ್ತಮ್, ಊರಿನ ಮುಖಂಡರು ಉಪಸ್ಥಿತರಿದ್ದರು. ನೆಲಮಂಗಲ ಕ್ಷೇತ್ರದ ವಿವಿಧ ಗ್ರಾಮಗಳಲ್ಲಿ ಶಾಸಕ ಡಾ ಶ್ರೀನಿವಾಸ ಮೂರ್ತಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ಕಣೇಗೌಡನಹಳ್ಳಿ ಮತ್ತು ಇಸ್ಲಾಂಪುರ ಗ್ರಾಮಗಳನ್ನು ಗ್ರಾಮ ವಿಕಾಸ ಯೋಜನೆ ಅಡಿಯಲ್ಲಿ ಗ್ರಾಮಗಳನ್ನು ಅಭಿವೃದ್ಧಿಪಡಿಸುವ ಕಾರಣ ನೆಲಮಂಗಲ ಶಾಸಕ ಕೆ ಶ್ರೀನಿವಾಸ ಮೂರ್ತಿ ಶಂಕುಸ್ಥಾಪನೆ ನೆರವೇರಿಸಿ ಕಾಮಗಾರಿಗಳಿಗೆ ಚಾಲನೆ ನೀಡಿದರು. ಇನ್ನು ಗ್ರಾಮ ವಿಕಾಸ ಯೋಜನೆ ಅಡಿಯಲ್ಲಿ ಗ್ರಾಮದಲ್ಲಿ ರಸ್ತೆ ಡಾಂಬರೀಕರಣ, ಚರಂಡಿ ವ್ಯವಸ್ಥೆ, ಗ್ರಂಥಾಲಯ, ಸಮುದಾಯ ಭವನ ಹೀಗೆ ವಿವಿಧ ಅಭಿವೃದ್ಧಿ ಕಾರ್ಯಗಳು ನಡೆಯಲಿದೆ ಎಂದರು. ಈಗಾಗಲೇ ನೆಲಮಂಗಲ ತಾಲೂಕಿನಲ್ಲಿ ಕಣೇಗೌಡನಹಳ್ಳಿ, ಇಸ್ಲಾಂಪುರ, ತೊಣಚಿನಕುಪ್ಪೆ, ಓಬಳಾಪುರ ಮತ್ತು ಅವೇರಹಳ್ಳಿ ಗ್ರಾಮಗಳನ್ನು ಗ್ರಾಮ ವಿಕಾಸ ಯೋಜನೆ ಅಡಿಯಲ್ಲಿ ಅಭಿವೃದ್ಧಿಪಡಿಸಲು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಇನ್ನು ಆಯ್ಕೆಯಾಗಿರುವ ಪ್ರತಿ ಗ್ರಾಮದಲ್ಲಿಯೂ 1 ಕೋಟಿ ವೆಚ್ಚದಲ್ಲಿ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಳ್ಳಲಿದ್ದು ಸದ್ಯ ಕಾಮಗಾರಿಗಳಿಗೆ ಚಾಲನೆ ನೀಡಿರುವ ಶಾಸಕರು ಎಲ್ಲಾ ಅಭಿವೃದ್ಧಿ ಕೆಲಸವನ್ನು 2 ತಿಂಗಳಲ್ಲಿ ಪೂರ್ಣಗೊಳಿಸುವುದಾಗಿ ತಿಳಿಸಿದ್ದಾರೆ. ಗ್ರಾಮ ವಿಕಾಸದಡಿ ಯೋಜನೆಯಲ್ಲಿ ಇವತ್ತು ಇಸ್ಲಾಂಪುರದಲ್ಲಿ ನಾವು ಪೂಜಾ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಅದರ ಜೊತೆಯಲ್ಲಿ ನಮ್ಮ ಜಿಲ್ಲಾ ಪಂಚಾಯಿತಿ ಸದಸ್ಯ ಅಕ್ಕನವರಾದಂಥ ಪುಷ್ಪಾ ಸಂಪತ್ರವರ ಒಂದು ಅನುದಾನದಲ್ಲಿ ಒಂದು ಓವರ್ ಹೆಡ್ ಟ್ಯಾಂಕ್ ಕೂಡ 25 ಲಕ್ಷ ರೂಗಳ ಅನುದಾನದಲ್ಲಿ ಮಾಡಿದ್ದೇವೆ. ಇದರ ಜೊತೆಯಲ್ಲಿ ಸುಮಾರು 4 ಕೋಟಿ ರೂಗಳ ವೆಚ್ಚದಲ್ಲಿ ಗ್ರಾಮ ವಿಕಾಸ ಯೋಜನೆಯಡಿ ಇಸ್ಲಾಂಪುರ ಮತ್ತು ನಮ್ಮ ಅವೇರಹಳ್ಳಿ ಕಣೇಗೌಡನಹಳ್ಳಿ ಮತ್ತು ಅವೇರಹಳ್ಳಿ ಮತ್ತು ನಮ್ಮ ತೊಣಸಿನಗುಪ್ಪೆ, ಓಬಳಾಪುರ ಮತ್ತು ಸೋಲೂರು ಹೋಬಳಿನಲ್ಲಿ ಜಯರೋಜ್ ನಗರ ಅಂತಕ್ಕಂಥ ಈ ಊರುಗಳಿಗೆ ನಾವು ಹಾಕಿರ್ತಕ್ಕಂಥ ಅನುದಾನ ಗ್ರಾಮ ವಿಕಾಸದಡಿ ಸುಮಾರು 4 ಕೋಟಿ ಚಿಲ್ಲರೆ ಹಣವನ್ನು ಏನು ಬಿಡುಗಡೆ ಮಾಡಿತ್ತು ಅವೆಲ್ಲ ಕೂಡ ಪೂಜೆ ಆಗಿತ್ತು. ಇವತ್ತು ಇಸ್ಲಾಂಪುರದಲ್ಲಿ ನಾವು ಪೂಜೆ ಮಾಡಿದ್ದೇವೆ. ಈ ಗ್ರಾಮ ವಿಕಾಸದಡಿ ನಡೀತಕ್ಕಂಥ ಕಾಮಗಾರಿಗಳಲ್ಲಿ ರಸ್ತೆ ಕಾಮಗಾರಿಗಳಿಗೆ, ಚರಂಡಿ ಕಾಮಗಾರಿ ಮತ್ತು ಒಂದು ಲೈಬ್ರರಿ, ಒಂದು ಜಿಮ್ಮು ಮತ್ತು ಸಮುದಾಯ ಭವನ ಇವೆಲ್ಲದಕ್ಕೂ ಕೂಡ ಅವಕಾಶವನ್ನು ಕೊಟ್ಟಿರ್ತಕ್ಕಂಥದ್ದಿದೆ. ಹಾಗಾಗಿ ಇವತ್ತು ನಾವು ಇಸ್ಲಾಂಪುರದಲ್ಲಿ ಪೂಜೆ ಮಾಡಿದ್ದೇವೆ. ಆ ಇಸ್ಲಾಂಪುರದ ನಮ್ಮ ಕಣೇಗೌಡನಲ್ಲಿನ ಒಂದು ದಾಖಲೆ ಇಸ್ಲಾಂಪುರ, 2 ಜೋಡಿ ಗ್ರಾಮ ಆಗಿರೋದ್ರಿಂದ ನಾವು ಕಣೇಗೌಡನಹಳ್ಳಿನಲ್ಲೂ ಮತ್ತು ಇಸ್ಲಾಂಪುರದಲ್ಲಿ 2 ಕಡೆ ಪೂಜೆ ಮಾಡ್ತಾ ಇದ್ದೀವಿ. ನಾಯ್ಕನಹಳ್ಳಿಯಲ್ಲಿ ರಂಜಾನ್ ಪ್ರಯುಕ್ತ ಇಫ್ತಿಯಾರ್ ಕೂಟ ನಡೆಯಿತು.
ಶಾಸಕ ಸುರೇಶ್ ಬಾಬು ಭಾಗವಹಿಸಿ ಶುಭ ಕೋರಿದರು. ರಂಜಾನ್ ಹಬ್ಬದ ಅಂಗವಾಗಿ ನಗರದಲ್ಲಿ ಏರ್ಪಡಿಸಿದ್ದ ಇಫ್ತಿಯಾರ್ ಕೂಟದಲ್ಲಿ ಶಾಸಕ ಸಿಬಿ ಸುರೇಶ್ ಬಾಬು ಭಾಗವಹಿಸಿ ಶುಭ ಹಾರೈಸಿದರು. ಚಿಕ್ಕನಾಯಕನಹಳ್ಳಿ ಪಟ್ಟಣದ ಮದೀನಾ ಮಸೀದಿ, ಬಿಲಾಲಾ ಮಸೀದಿ, ಅಸ್ಹ ಮಸೀದಿ, ಜಮಿಯಾ ಮಸೀದಿ, ನುರಾನಿ ಮಸೀದಿಯಲ್ಲಿ ಇಫ್ತಿಯಾರ್ ಕೂಟ ಏರ್ಪಡಿಸಲಾಗಿತ್ತು. ಈ ವೇಳೆ ಶಾಸಕ ಸಿಬಿ ಸುರೇಶ್ ಬಾಬು ಮಾತನಾಡಿ, ಸಮಾಜದಲ್ಲಿ ಶಾಂತಿ ನೆಮ್ಮದಿ ಜೊತೆಗೆ ಪ್ರಕೃತಿಯ ಕೃಪೆಯಿಂದ ಮಳೆ ಬೆಳೆ ಆಗಲೆಂದು ಕಠಿಣ ಉಪವಾಸದಲ್ಲಿದ್ದು ದಿನಕ್ಕೆ 5-6 ಬಾರಿ ಪ್ರಾರ್ಥಿಸುವ ಮುಸ್ಲಿಂ ಬಾಂಧವ್ಯದಲ್ಲಿ ನಾವು ಸದಾ ಜೊತೆಗಿದ್ದೇವೆ. ನಮ್ಮ ತಂದೆ ಕಾಲದಿಂದಲೂ ಇಫ್ತಿಯಾರ್ ಕೂಟದಲ್ಲಿ ಭಾಗವಹಿಸುತ್ತಿದ್ದೇವೆ. ಕಳೆದ 20 ವರ್ಷಗಳಿಂದ ನಿರಂತರವಾಗಿ ನಿಮ್ಮೊಂದಿಗೆ ಪವಿತ್ರ ರಂಜಾನ್ ಹಬ್ಬದಲ್ಲಿ ಭಾಗವಹಿಸುತ್ತಿದ್ದು ನಾಡಿಗೂ ಊರಿಗೂ ಶಾಂತಿ ನೆಮ್ಮದಿ ದೊರಕಲಿ ಎಂದು ಬೇಡುತ್ತೇನೆ ಎಂದರು. ಪುರಸಭಾಧ್ಯಕ್ಷ ಸಿಡಿ ಚಂದ್ರಶೇಖರ್, ಸದಸ್ಯರಾದ ಎಚ್ಬಿ ಪ್ರಕಾಶ್, ಮಲ್ಲೇಶ್, ಅಶೋಕ್, ಸಿಎಸ್ ರಮೇಶ್, ಎಂಕೆ ರವಿಚಂದ್ರ ಇತರರು ಇದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಮಾಹಿತಿಗಾಗಿ ವೀಕ್ಷಿಸಿ ಅಮೋಘ ವಾರ್ತೆಗಳನ್ನು.